ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾಫಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಯಾಕೆಂದರೆ ಇವತ್ತು ಅಡಿಗಾಸ್ ಹೋಟೆಲ್ನ ಮಾಲೀಕರಾದಂಥ ವಾಸುದೇವ್ ಅಡಿಗ ಅವ್ರ ಜೊತೆ ನಾನು ಕಾಫಿ ಕುಡಿತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಂಗೆ ತುಂಬ ಇಂಟ್ರೆಸ್ಟ್ ಇರೋದು ನಿಮ್ಮ ಬ್ರಾಹ್ಮಣರ ಕಾಫಿ ಕೇಂದ್ರ. ಸರ್, ನಿಮ್ಮದು ಹೋಟೆಲ್ ಎಲ್ಲ ಹೋಟ್ಲು ಅಡಿಗಾಸ್ ಅಂತಲೇ ಪಾಪ್ಯುಲರ್, ಬಟ್ ಆ ಬ್ರಾಹ್ಮಣರ ಕಾಫಿ ಕೇಂದ್ರ ಅದೊಂದು ಮಾತ್ರ ಯಾಕೆ ಬೇರೆ ಇದೆ? ಅದು 1965 ನಮ್ಮ ಫಾದರ್ ಶುರು ಮಾಡಿದ್ದು. ಸೊ ಅದು ಹಾಗೆ ಹೆಸರು ಚೇಂಜ್ ಮಾಡಬಾರ್ದು. ಯಾವುದೇ ಒಂದು ಬಿಸ್ನೆಸ್ನಲ್ಲಿ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗ್ಬೇಕಾದ್ರೆ ಆ ಹಳೆ ಹೆಸರು ಏನಿದೆ ಅದನ್ನು ಉಳಿಸ್ಕೊಂಡು ಬರುವಂಥ ಪ್ರಮೇಯ ಬ್ರ್ಯಾಂಡ್ ನೇಮ್. ಹಾಗೆ ಅದು ಹಾಗೆ ಫೇಮಸ್ ಆಗಿಬಿಟ್ಟಿದೆ, ಅದನ್ನು ನಾವು ಚೇಂಜ್ ಮಾಡಲಿಲ್ಲ. ವೆರಾಜ್ ನಾನು ಇಂಡಿಪೆಂಡೆಂಟ್ ಆಗಿ 1993 ಯಾವಾಗ ಶುರು ಮಾಡಿದೆ ಅಡಿಗ ಅಂತ. ಸೊ ಅವಾಗ ನಂದೊಂದು ಹೊಸ ಎಂಟರ್ಪ್ರೈಸ್ ಶುರು ಮಾಡಬೇಕಾಗಿತ್ತು, ಅದಕ್ಕೊಂದು ಹೊಸ ಹೆಸರು ಬೇಕಾಗಿತ್ತು. ನಮ್ಮ ಒಂದು ಹೆಸರು ಫ್ಯಾಮಿಲಿ ನೇಮ್ ಏನಿದೆ ಅಡಿಗ ಅನ್ನೋದು, ಅದನ್ನು ನಾನು ಇಟ್ಕೊಂಡು ಪಾಪ್ಯುಲರೈಸ್ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಆವಾಗ ಅದನ್ನು ಶುರು ಮಾಡಿದೆ. ಅದರಿಂದ ಅದು ಹಳೆ ಹೆಸರು, ನಮ್ಮ ತಂದೆ ಏನು ಶುರು ಮಾಡಿದ್ದು ಅದು ಹಾಗೆ ಇದೆ ಇವತ್ತಿಗೂ. ಅದು ಬ್ರಾಹ್ಮಣ್ಸ್ ಕಾಫಿ ಬಾರ್ ಅಂತಲೇ ಫೇಮಸ್ಸು. ಸರ್, ನೀವು ಓದಿದ್ದು ಇಂಜಿನಿಯರಿಂಗು, ಬಟ್ ಅದು ಈ ಫೀಲ್ಡ್ಗೆ ಯಾಕೆ ಬಂದ್ರಿ? ಯಾಕಂದರೆ ಇಂಜಿನಿಯರಿಂಗ್ ಓದಿದ್ರಿ, ಎಲ್ಲೋ ಹೋಗ್ಬೋದಿತ್ತು, ಏನೋ ಆಗ್ಬೋದು. ನಿಜ, ಅದು ಒಂದು ಆಕಸ್ಮಿಕ ಅಂತ ಹೇಳ್ಬೋದು. ನಾನು ಮೂಲ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿ ನಾನು ಒಂದು ಗ್ರ್ಯಾಜುಯೇಟ್ ಇಂಜಿನಿಯರ್ ಆಗಿ ಅಮೇರಿಕಾನಲ್ಲಿ ನನಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಯಾಕೆಂದರೆ ಆ ಕಾಲದಲ್ಲಿ ಅಮೇರಿಕಾ ಬಗ್ಗೆ ಹೈಯೆಸ್ಟ್ ಟೆಕ್ನಾಲಜಿ ಇದೆ, ತುಂಬ ಟೆಕ್ನಾಲಜಿ ಇದೆ. ಆ ಟೆಕ್ನಾಲಜಿ ಎಲ್ಲ ತಿಳ್ಕೊಂಡು ಓದು, ಅತಿ ಒಂದು ಉನ್ನತವಾದ ವ್ಯಾಸಂಗ ಮಾಡಿ ನಾವು ಇಲ್ಲೇನಾದ್ರೂ ಒಂದು ಬಂದು ನಮ್ಮ ದೇಶಕ್ಕೆ ಒಂದು ಮಾಡಬೇಕು, ಮತ್ತು ನಾವು ಒಂದು ಸ್ವಂತ ಅದೇ ಒಂದು ಉದ್ಯಮೇಲೆ ತೊಡಗಿಸ್ಕೋಬೇಕು ಅಂತ ನನ್ನ ಆಸೆ ಇತ್ತು. ಅದಕ್ಕೆ ನಾನು ಪ್ರಯತ್ನ ಕೂಡ ಮಾಡಿದೆ. ನಾನೊಂದು ಒಳ್ಳೆ ನನ್ನ ಇಂಜಿನಿಯರಿಂಗ್ನಲ್ಲಿ ಒಳ್ಳೆ ಗ್ರ್ಯಾಜುಯೇಷನ್ನು ಡಿಸ್ಟಿಂಕ್ಷನ್ನು ಬಂತು. ಅದಾದಮೇಲೆ ನಾನು ಹೈಯರ್ ಸ್ಟಡೀಸ್ಗೆ ಅಪ್ಲೈ ಮಾಡಿದ್ದೆ, ನನಗೆ ಅಡ್ಮಿಷನ್ ಎಲ್ಲ ಆಯಿತು. ಆದರೆ ಚೆನ್ನೈನಲ್ಲಿ ವೀಸಾ ಹೋದಾವಾಗ ವೀಸಾ ರಿಜೆಕ್ಟ್ ಆಯಿತು. ಅದೇನು ಕಾರಣ ಅಂದರೆ ಅದೇ ಅಲ್ಲಿ ಸ್ಟ್ರಾಂಗ್ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನೋದು ನನ್ನ ಪೇಪರ್ಸ್ನಲ್ಲಿ ಅವ್ರಿಗೆ ರುಜುವಾತಾಯಿತು ಅಂತ. ಸೊ ಆ ಕಾರಣದಿಂದ ವೀಸಾ ರಿಜೆಕ್ಟ್ ಆಯಿತು. ಅದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಇದನ್ನು ಹೇಳ್ತಾರಲ್ಲ, ಕರೆಕ್ಟ್. ಏನೇ ಆಗೋದಲ್ಲ ಒಳ್ಳೇದಕ್ಕೆ ಒಳ್ಳೇದಕ್ಕೆ. ಸೊ ಅದಾದ್ಮೇಲೆ ಇಲ್ಲಿ ಏನಾದ್ರು ಒಂದು ನಾನು ಸ್ವಂತ ಏನಾದ್ರು ಶುರು ಮಾಡಬೇಕು ಅಂತ ಇದ್ದೆ. ಒಬ್ಬರಿಗೆ ಅಲ್ಲ ಸರ್, ಮೋಸ್ಟ್ಲಿ ಎಲ್ಲ ಕಾಫಿ ಪ್ರಿಯರಿಗೂ ತಿಂಡಿ ಪ್ರಿಯರಿಗೂ ಒಳ್ಳೇದಾಯ್ತು. ನಂಗೆ ಒಂದು ಪ್ರಶ್ನೆ, ನೀವು ಹೊರಗಡೆ ಊಟ ಮಾಡ್ತೀರಾ? ಹೊರಗಡೆ ಜಾಸ್ತಿ ಊಟ ಮಾಡೋದು, ಮನೆಯಲ್ಲಿ ಬಹಳ ಕಮ್ಮಿ. ಅಲ್ಲ, ಹೊರಗಡೆ ಬೇರೆ ಹೋಟ್ಲುಗಳಲ್ಲಿ, ಬೇರೆ ಹೋಟ್ಲುಗಳಿಗೆ ಹೋಗ್ತೀವಿ. ಯಾಕೆಂತಂದ್ರೆ ನಾವು ಇಫ್ ಯು ವಾಂಟ್ ಟು ಬಿ ಇನ್ ದ ಏನೋ ಒಂದು ಲೈನ್ನಲ್ಲಿ, ಫ್ರಂಟ್ ಲೈನಲ್ಲಿ ನಾವು ಇರಬೇಕಾದ್ರೆ ಹೊಸ ಹೊಸ ಆವಿಷ್ಕಾರನ ನಾವು ಅಳವಡಿಸ್ಕೊಳ್ಳೇಬೇಕು ನಮ್ಮ ಒಂದು ಬಿಸ್ನೆಸ್ನಲ್ಲಿ. ಅದರ್ವೈಸ್ ವಿಲ್ ಬಿ ಲ್ಯಾಗಿಂಗ್ ಬಿಹೈಂಡ್. ಇನ್ನೊಂದು ಇಂಟ್ರೆಸ್ಟ್, ನಿಮ್ಮ ಇದರಲ್ಲಿ ತುಂಬ ಚೆನ್ನಾಗಿ ಹಾಡು ಹೇಳ್ತೀರಂತೆ ನೀವು. ಅದಾನ, ಪರವಾಗಿಲ್ಲ, ತುಂಬ ಜೋರ ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ನಮ್ಮದು ವಾಯ್ಸ್ ಎಲ್ಲ ಸ್ವಲ್ಪ ಅಬ್ಯೂಸ್ ಆಗಿದೆ ಈ ನಡುವೆ. ಅಂದರೆ ನಾವು ಕಲ್ತಿದ್ದು ಹೇಗೆ ಅಂತಂದರೆ, ಒಂದು ನಮ್ಮ ಸಿಸ್ಟರ್ಸು ನಮ್ಮ ಮನೆಯಲ್ಲಿ ದೇ ಆರ್ ವೆರಿ ಫೇಮಸ್ಸು, ತುಂಬ ಒಳ್ಳೆ ಸಿಂಗರ್ಸು, ಮತ್ತು ಟ್ರೆಡಿಷನಲ್ ಮ್ಯೂಸಿಕ್ ಕೂಡ ಕಲ್ತಿದ್ದಾರೆ ಅವರೆಲ್ಲ. ಸೊ ನಮಗೆ ಅದು ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ನಮ್ಮ ತಂದೆ ಕೂಡ ಹಾಡೇಳೋರು, ಸಂಗೀತ ಇದ್ದ ವಿದ್ವಾಂಸರು. ಸೊ ಹೀಗಾಗಿ ನಾವು ಮತ್ತು ಹೋಟೆಲ್ಸ್ಗೆ ಹೋಗುವಾಗ, ಕಾರ್ನಲ್ಲಿ ಹೋಗುವಾಗ ನಾವು ಮ್ಯೂಸಿಕ್ ಹಾಕ್ಕೊಂಡು ಸಿ ಡಿಗಳು ಅದು ಇದು ಹಾಕ್ಕೊಂಡು ಕೇಳ್ತಾ ಇರ್ತೀವಿ. ಸೊ ಹಾಗಾಗಿ ಬಂದ್ಬಿಡುತ್ತೆ ಒಂಥರ ಇಂಟ್ರೆಸ್ಟ್. ಎರಡನೇ ಜನ ಅಂದರೆ ಇಟ್ ರಿಲೀಸ್ ನಮ್ಮ ಸ್ಟ್ರೆಸ್ಸು. ವರ್ಕ್ ಇಷ್ಟವಾಗೋ ಮ್ಯೂಸಿಕ್ ಯಾವುದು? ಲೈಕ್ ಆಲ್ ಕೈಂಡ್ಸ್ ಆಫ್ ಮ್ಯೂಸಿಕ್, ಇಂಥದ್ದು ಅಂತಿಲ್ಲ. ಕನ್ನಡ ಮ್ಯೂಸಿಕ್ಕು ಚೆನ್ನಾಗಿರುತ್ತೆ, ಆದರೆ ಹಿಂದಿ ಮ್ಯೂಸಿಕ್ಸು ಎಲ್ಲ ನಾನು ಲೈಕ್ ಮಾಡ್ತೀನಿ. ಇವನ್ ತಮಿಳ್ ಮ್ಯೂಸಿಕ್ ಆಗಿರ್ಬೋದು, ಆ ರಿದಮ್ ಚೆನ್ನಾಗಿದೆ ಅಂದರೆ ವಿ ಲೈಕ್ ಇಟ್, ಇಟ್ ರಿಲೀಸ್ ಅವರ್ ಸ್ಟ್ರೆಸ್ಸು. ಎರಡನೇದೇನು ಅಂತಂದರೆ ಒಂಥರ ಆನಂದ ಆಗ್ತದೆ. ಅದು ಎಷ್ಟೋ ಸಲ ಅಂದ್ಕೊಳ್ಳೋದು, ಏನೋ ಪ್ರಪಂಚ ಎಷ್ಟು ಚೆನ್ನಾಗಿದೆ, ವರ್ತ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್ ಅಂತ ಎಷ್ಟೋ ಸಲ ಆಗಿದೆ. ಯಾಕಂದರೆ ಎಂತೆಂಥ ಕೊಡುಗೆ ಅದು, ಗಾಡ್ ಕ್ರಿಯೇಷನ್ ಇದೆಲ್ಲ. ಸೊ ಇಟ್ಸ್ ರಿಯಲಿ ವಂಡರ್ಫುಲ್. ಸರ್, ನಿಮ್ಮ ಅನುಭವ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ನಾಳೆ ಇನ್ನೊಬ್ಬ ಹೊಸ ಅತಿಥಿಯೊಂದಿಗೆ ಮತ್ತೆ ಬೈಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀವಿ. ನಮಸ್ಕಾರ.